ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಕುಕ್ಕಕ್ ತಾಲೂಕಿನಲ್ಲಿ ಎದ್ದಿರುವ ಪಂಚಮಸಾಲಿ ಒಕ್ಕೂಟದ ಕೂಗಿಗೆ ಜಾರಕಿಹೊಳಿ ಕುಟುಂಬ ಬೆಚ್ಚಿ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಅರಬಾವು ಕ್ಷೇತ್ರದ ಶಾಸಕರಾದಂಥ ಬಾಲಚಂದ್ರ ಜಾರಕಿಹೊಳಿ ಅವರು ಈ ಬೆಳವಣಿಗೆಯಿಂದ ತೀವ್ರವಾದ ಒತ್ತಡಕ್ಕೆ ಸಿಲುಕಿದ್ದಾರೆ ಅನ್ನುವ ಸುದ್ದಿ ಜಿಲ್ಲಾದ್ಯಂತ ವೈರಲ್ ಆಗಿರುವಂಥದ್ದು. ಸ್ನೇಹಿತರೆ, ಹಾಗಾದರೆ ನಡೆದಿದ್ದಾದರೂ ಏನು, ನಡೆಯುತ್ತಿರುವುದಾದರೂ ಏನು ಅನ್ನೋದನ್ನು ವಿಸ್ತೃತವಾಗಿ ನೋಡೋಣ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ಉರುಳಿಸಿ BJP ಸರ್ಕಾರವನ್ನು ಅಧಿಕಾರಕ್ಕೆ ತರುವುದರಲ್ಲಿ ಜಾರಕಿಹೊಳಿ ಕುಟುಂಬದ ರಮೇಶ್ ಜಾರಕಿಹೊಳಿ ಅವರ ಪಾತ್ರ ಬಹಳ ದೊಡ್ಡದು. ಬಹುಶಃ ಇವರು ಮನಸ್ಸು ಮಾಡಲಿಲ್ಲ ಅಂದರೆ BJP ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಾ ಇರಲಿಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ಅವರ ಪ್ರಭಾವ ಎದ್ದು ಕಾಣುವಂಥದ್ದು. ಸ್ನೇಹಿತರೆ, ಆರಂಭದಲ್ಲಿ ಸರ್ಕಾರವನ್ನು ಅಸ್ತಿತ್ವಕ್ಕೆ ತಂದ ವ್ಯಕ್ತಿ ಅಂತೇಳಿ ರಮೇಶ್ ಜಾರಕಿಹೊಳಿ ಅವರ ಪ್ರಭಾವ, ಅಂದರೆ ಜಾರಕಿಹೊಳಿ ಕುಟುಂಬದ ಪ್ರಭಾವ ಏರುಗತಿಯಲ್ಲೇನೇ ಸಾಗಿತ್ತು. ಆದರೆ ಯಾವಾಗ ಸಿಡಿ ಪ್ರಕರಣವು ಆದ ನಂತರ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಸಚಿವ ಪದವಿಗೆ ರಾಜೀನಾಮೆ ನೀಡಿದ ನಂತರ ಈ ಪ್ರಭಾವಳಿ ಬರ್ಬರ್ತಾ ಕಡಿಮೆಯಾಗುತ್ತಲೇ ಬಂತು. ಆ ನಂತರ ಕಡಿಮೆ ಆದದ್ದನ್ನು ಹೊಳ್ಳಿ ಅಂದರೆ ಮರಳಿ ಏರಲೇ ಇಲ್ಲ. ಅದರಲ್ಲೂ ಕಳೆದ ವರ್ಷ ನಡೆದಂಥ MLC ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಧಿಕೃತ ಅಭ್ಯರ್ಥಿ ಮಾಂತೇಶ್ ಕೌಟಿಂಗ್ಮಠ ಅವರನ್ನು ಸೋಲಿಸಿ ತಮ್ಮ ಸಹೋದರ ಲಖನ್ ಜಾರಕಿಹೊಳಿ ಅವರನ್ನು ಗೆಲ್ಲಿಸಿ ಆದಮೇಲೆ ಈ ಕುಟುಂಬದ ಮೇಲಿನ ಭಕ್ತಿ ನಂಬಿಕೆ ಎಲ್ಲ ಪಕ್ಷದವರು ಕಳೆದುಕೊಂಡು ಬಿಟ್ಟರು. ಈ ಕುಟುಂಬ ಕೇವಲ ತಮ್ಮ ಕುಟುಂಬದ ಏಳಿಗೆಗಾಗಿ ಮಾತ್ರ ಶ್ರಮ ವಹಿಸ್ತಾರೆ ವಿನಃ ಪಕ್ಷದ ಅಭಿವೃದ್ಧಿಗಾಗಿ ಪಕ್ಷದ ಬೆಳವಣಿಗೆಗಾಗಿ ಯಾವುದೇ ಒಂದು ಸಣ್ಣ ಕೆಲಸವನ್ನು ಮಾಡೋದಿಲ್ಲ ಅನ್ನುವ ನಂಬಿಕೆ ಅವರಲ್ಲಿ ಹುಟ್ಟಿರುವಂಥದ್ದು. ಸ್ನೇಹಿತರೆ, ಬಹುಶಃ ಅದರ ಮುಂದುವರಿದ ಭಾಗ ಅನ್ನುವ ರೀತಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರಿಗೆ ಇಲ್ಲಿವರೆಗೆ ಮುಖ್ಯಮಂತ್ರಿ ಬೊಮ್ಮಾಯಿ ಅವರ ಸಂಪುಟದಲ್ಲಿ ಮರಳಿ ತೆಗೆದುಕೊಳ್ಳದೇ ಇರೋದಕ್ಕೆ ಇದೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಇದು ಒಂದು ಪಾಠ. ಇನ್ನು ಅರಬಾವಿ ಕ್ಷೇತ್ರದಲ್ಲಿ 1972 ಶಾಸಕರಾಗುತ್ತಲೇ ಬಂದಿದ್ದಂಥ ಮಾಜಿ ಸಚಿವರು, ಮಾಜಿ KPCC ಅಧ್ಯಕ್ಷರು ದಿವಂಗತ PS ಕೌಜಲಿಗೆ ಅವ್ರನ್ನ ಒಂದು ಬಾರಿ ಸೋಲಿಸಲಿಕ್ಕೆ ಮಾತ್ರ ನಾ ಈ ಸಲ ಸ್ಪರ್ಧೆ ಮಾಡ್ತೀನಿ, ನಂತರ ನೆಕ್ಸ್ಟ್ ನಾ ಸ್ಪರ್ಧೆ ಮಾಡೋದಿಲ್ಲ ಅನ್ನುವ ಹೇಳಿಕೆಯನ್ನು ಕೊಟ್ಟಂಥ ಬಾಲಚಂದ್ರ ಜಾರಕಿಹೊಳಿ ಅವರು JDS ಪಕ್ಷದಿಂದ 2004 PS ಕೌಜಲಿಗೆ ಅವರಿಗೆ ಎದುರಾಗಿ ಸ್ಪರ್ಧೆ ಮಾಡಿದರು. ಆವಾಗ ಗೆದ್ದಂಥ ಬಾಲಚಂದ್ರ ಜಾರಕಿಹೊಳಿ ಅವರು ಇಲ್ಲಿವರೆಗೂ ಹಿಂತಿರುಗಿ ನೋಡಿದ್ದೇ ಇಲ್ಲ. ಸ್ಪರ್ಧಿಸಿದ ಪ್ರತಿ ಚುನಾವಣೆಯಲ್ಲಿ ಅವರು ಗೆಲ್ತಾನೆ ಬಂದಿದ್ದಾರೆ, ಗೆಲ್ಲುತ್ತಾನೆ ಬಂದಿದ್ದಾನೆ. ಮತ್ತು ಈಗ ಅವರಿಗೆ ಅನಿಸಿರ್ಬೋದು, ಎಲ್ಲಿವರೆಗೆ ನಾನು ಅರಬಾವು ಕ್ಷೇತ್ರದಲ್ಲೇ ಸ್ಪರ್ಧೆ ಮಾಡ್ತೀನೋ ಅಲ್ಲಿವರೆಗೆ ಈ ಕ್ಷೇತ್ರ ನನ್ನದು, ನಾ ಬೇಸತ್ತ ಬಿಟ್ಟ ಕೂಡಲೇ ನನಗೆ ಈ ಕ್ಷೇತ್ರದ ಉಸಾವರಿ ಬೇಡಪ್ಪ ನನಗೆ ಅಂತೇಳಿ ನಾನು ಬಿಟ್ಟು ಕೊಟ್ಟರೆ ಮಾತ್ರ ಬೇರೆದವರು ಸ್ಪರ್ಧೆ ಮಾಡಿ ಗೆಲ್ಲಲಿಕ್ಕೆ ಸಾಧ್ಯ ಅಂತ ಹಲವಾರು ವೇದಿಕೆಗಳ ಮುಖಾಂತರ ಬಾಲಚಂದ್ರ ಜಾರಕಿಹೊಳಿ ಅವರು ತಮ್ಮ ಮನದಾಳದ ಮಾತನ್ನು ಬಿಚ್ಚಿಟ್ಟು ಇಟ್ಟಿದ್ದಾರೆ. ಇದನ್ನು ನೀವು ಕೇಳಿದ್ರಿ, ನಾನು ಕೇಳಿದ್ದೀನಿ. ಇದು ಒಂದು ಮಗ್ಗುಲ. ಈ ಕ್ಷೇತ್ರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ, ಈ ಅರಬಾವು ಕ್ಷೇತ್ರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನಾವಿದ್ದರೂ ಕೂಡ ನಮಗೆ ಇಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಕೊರಗು ಪಂಚಮಸಾಲಿ ಸಮುದಾಯದ್ದು. ಮೇಲಾಗಿ ಜಿಲ್ಲಾಡಳಿತದಲ್ಲಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಕುಟುಂಬದ ಹಿಡಿತ ಇರೋದರಿಂದ, ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಯಾವುದೇ ಪಾರ್ಟಿ ಇರ್ಬೋದು, ಒಟ್ಟಿನಲ್ಲಿ ಜಾರಕಿಹೊಳಿ ಕುಟುಂಬದ ಅಸ್ತಿತ್ವ ಅಂದರೆ ಅವರ ಎಲ್ಲ ಸಹೋದರು ಏಕೀಕೃತವಾಗಿ ಕೆಲಸ ಮಾಡ್ತಾರೆ ಅನ್ನೋದು ಬಹುಜನರಿಗೆ ಗೊತ್ತಾಗಿರುವಂಥದ್ದು. ಸೊ ಆ ಹಿನ್ನೆಲೆಯೊಳಗೆ ನಮಗೇನು ಮಾಡಲಿಕ್ಕೆ ಆಗ್ತಾ ಇಲ್ಲೋ ಅನ್ನೋ ಕೊರಗ ಪಂಚಮಸಾಲಿ ಸಮುದಾಯದವರಿಗೆ ಭಾಳ ಸಾರಿ ಕಾಡಿತ್ತು ಅಂತ ಹೇಳಲಾಗ್ತಾ ಇದೆ. ಆದರೆ ಯಾವಾಗ ಕಳೆದ ವರ್ಷ ಮಾಂತೇಶ್ ಲಿಂಗಾಯತ್ ಸಮುದಾಯದ ಮಾಂತೇಶ್ ಕೌಟಿಕಮಠ ಅವರನ್ನು ಜಾರಕಿಹೊಳಿ ಕುಟುಂಬ ಸೋಲಿಸಿ ತಮ್ಮ ಸಹೋದರರನ್ನು ಗೆಲ್ಲಿಸಿಕೊಂಡು ಬಂತು, ಅಲ್ಲಿಗೆ ಲಿಂಗಾಯತ ಸಮುದಾಯದ ಅಸ್ಮಿತೆ ಗರಿಗೆದರಿ ಬಿಡ್ತು. ಅಲ್ಲಿವರೆಗೆ ಲಿಂಗಾಯತ ಸಮುದಾಯದ ಲೀಡರೇ ಇಲ್ಲದಂಥ ಶೂನ್ಯವನ್ನು ಹಲವು ನಾಯಕರು ತುಂಬಿದರು. ಅದನ್ನು ಈ ಕುಟುಂಬದ ಒಂದು ಕಾಲದ ಒಡನಾಡಿಯಾಗಿದ್ದಂಥ ಬೆಳಗಾವಿ ಗ್ರಾಮೀಣ
ಕ್ಷೇತ್ರದ ಶಾಸಕರಾಗಿದ್ದಂಥ ಶಾಸಕಿಯಾಗಿದ್ದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ತಮ್ಮ ಸಹೋದರ ಚಂದ್ರರಾಜ್ ಹಟ್ಟಿಹಳ್ಳಿ ಅವರನ್ನು ಕಳೆದ ಎಂಎಲ್ಸಿ ಚುನಾವಣೆಯಲ್ಲಿ ಅಭೂತಪೂರ್ವವಾಗಿ ಗೆಲ್ಲಿಸಿಕೊಂಡು ಬರೋದ್ರ ಮೂಲಕ ಲಿಂಗಾಯತ ಲೀಡರ್ಗೆ ಖಾಲಿಯಾದ ಶೂನ್ಯವನ್ನು ತುಂಬಲು ರೆಡಿಯಾಗಿಬಿಟ್ರು. ಒಂಥರದಲ್ಲಿ ಜಿಲ್ಲೆಯ ಎಲ್ಲ ಲಿಂಗಾಯತ ಮುಖಂಡರು ಸೇರಿಕೊಂಡು ಜಾರಕಿಹೊಳಿ ಕುಟುಂಬವನ್ನು ರಾಜಕೀಯವಾಗಿ ಹಣಿಯಬೇಕೆಂದು ಸ್ಕೆಚ್ ಹಾಕಿಕೊಂಡು ವಿವಿಧ ಮುಗ್ಗಲುಗಳಲ್ಲಿ ವಿಚಾರ ಮಾಡಲಿಕ್ಕೆ ಆರಂಭ ಮಾಡಿದರು. ಅದರ ಮುಂದುವರಿದ ಭಾಗವೇ ಕೆಲವೇ ದಿನಗಳ ಹಿಂದೆ ಕಲ್ಲೋಳೆಯಲ್ಲಿ ನಡೆದಂಥ ಪಂಚಮಸಾಲಿ ಸಮಾವೇಶವೇ ಸಾಕ್ಷಿ ಅನ್ಬೋದು. ಈ ಸಮಾವೇಶಕ್ಕೆ ಬೆನ್ನೆಲುಬಾಗಿ ಹಿನ್ನೆಲೆಯಾಗಿದ್ದಂಥವರು ಬೇರೆ ಯಾರೂ ಅಲ್ಲ, ಕಲ್ಲೋಳಿಯ ಇವತ್ತಿನ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಈರಣ್ಣ ಕಡಾಡಿಯವರು. ಭಾರೀ ಸಂಖ್ಯೆಯಲ್ಲಿ ಕೂಡಿದಂಥ ಈ ಸಮಾವೇಶದಲ್ಲಿ ಭಾಗವಹಿಸಿದಂಥ ಪ್ರತಿಯೊಬ್ಬ ಲೀಡರು ಕೂಡ ತಮ್ಮ ಸಮಾಜದ ಒಗ್ಗಟ್ಟಿನ ಬಗ್ಗೆ, ಸಮಾಜದ ಏಳಿಗೆಗೆ ಬಗ್ಗೆ ಭಾರಿ ಭಾರಿಯಾಗಿ ಮಾತನ್ನು ಆಡಲಿಕ್ಕೆ ಶುರು ಇಟ್ಕೊಂಡಿದ್ರು. ಅದರಲ್ಲೂ ಹೆಬ್ಬಾಳ್ಕರ್ ಅವರು ಮಾತನಾಡ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡ್ತಾ ಏನು ಹೇಳಿದ್ರು ಅಂದರೆ, ನಮ್ಮ ಪಂಚಮಸಾಲೆ ಸಮಾಜದವರು ಭಾಳ ಸಾಧು ಮನಸ್ಸಿನವರು, ಯಾರಿಗೂ ಕೇಡನ್ನು ಬಯಸಿದಂಥವ್ರು. ಆದರೆ ಅಂಥವ್ರದಾರ ಅಂತೇಳಿ ಅವ್ರಿಗೆ ಏನಾರ ಕೇಡ ಬಯಸಕ್ಕೆ ಪ್ರಯತ್ನ ಮಾಡಿದರೆ ಅವ್ರು ತಿರುಗಿ ನಿಂತರೆ ಅವಳು ಬಿಡುವುದಿಲ್ಲ. ಅದಕ್ಕೆ ಸಾಕ್ಷಿ ಅಂದರೆ, ನಾ ಕಳೆದ ಸಾರಿ MLC ಚುನಾವಣೆಯಲ್ಲಿ ನನ್ನ ತಮ್ಮನನ್ನು ಗೆಲ್ಲಿಸಿಕೊಂಡು ಬಂದಿದ್ದೆ ಸಾಕ್ಷಿ ಅಂಥೇಳಿ ಅವರು ಅಪರೋಕ್ಷವಾಗಿ ಜಾರಕಿಹೊಳಿ ಕುಟುಂಬದತ್ತ ಬೊಟ್ಟು ಮಾಡಿ, ನನ್ನ ತಂಟೆಗೆ ಬಂದರೆ ನಾ ಸುಮ್ಮನೆ ಬಿಡುವುದಿಲ್ಲ, ಎಚ್ಚರ ಇರಲಿ ಅನ್ನೋ ರೀತಿಯೊಳಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜಾರಕಿಹೊಳಿ ಕುಟುಂಬದ ಹೆಸರನ್ನು ಹೇಳದ ಅವರಿಗೆ ಎಚ್ಚರಿಕೆ ಕೊಟ್ಟದ್ದು ಕಂಡು ಬರ್ತಾ ಇತ್ತು. ಸ್ನೇಹಿತರೆ, ಆದರ್ಶ ರೈತ ಆಗಿದ್ದೀನಿ ನಾನು ಅಂತ, ಅಣ್ಣ ನಾನು ಕೂಡ ರೈತನ ಮಗಳು, ಅದ್ರ ರೈತರಿಗೆ ಅನುಕೂಲ ಆಗಲಿ ಅಂತ ಶುಗರ್ ಫ್ಯಾಕ್ಟರಿ ಮಾಡಿದ್ವಿ. ಯಾಕಂದ್ರೆ ನಮ್ಮ ಬಜ್ಜಮಸಾಲಿಗಳು ದಬ್ಬ ಬಾಳ ಬೆಳೀತಾರೆ, ಅವ್ರಿಗೆ ಅನುಕೂಲ ಆಗಲಂತೆ. ಕಾಟ ಗೀತ ಹೊಡೆದಿಲ್ಲಪ್ಪ ಅಣ್ಣ, ಒಂದು ರೊಟ್ಟಿ ನಾಲ್ಕು ಮಂದಿ ಹಂಚಿಕ್ರೆ ಅದೇ ತೃಪ್ತಿ. ಪಂಚಮಸಾಲಿಗಳು ಹೆಂಗಂತಂದ್ರೆ ನಾವು ತುಳಿದು ಬೆಳೆಯೋದ್ರಲ್ಲಿ ನಮಗೆ ವಿಶ್ವಾಸ ಇಲ್ಲ, ಬೆಳೆದು ಬೆಳೆಸೋದ್ರಲ್ಲಿ ವಿಶ್ವಾಸ. ನಾನು ಅದಕ್ಕೆ ಶುರುವಾಗ್ಲೇ ಹೇಳಿದೆ, ಮುಗ್ದರು 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 ಅಂತ ಹೇಳಿ. ಆದ್ರೆ ಒಮ್ಮೆ ಎದುರುಗಡೆ ನಿಂತ್ರೆ ಏನಾಯ್ತು ರಿಸಲ್ಟ್? ನಾವು ಯಾರ ತಂದೆ ಹೋಗಲ್ಲ, ಮುಂದೆ ಬಂದ್ರೆ ಹಯೋದಿಲ್ಲ, ಹಿಂದೆ ಬಂದ್ರೆ ಒದೆಯೋದಿಲ್ಲ ಅಂತ ಹೇಳಿ ನಮ್ಮನ್ನ ಹಗರನ್ನು ತಗೊಳಕ್ ಹೋಗ್ಬೇಡ. ಹಾಗೆ ಬೆಳಗಾವಿ ಜಿಲ್ಲೆಯಲ್ಲಿ ಪಂಚಮಸಾಲಿ ಸಮುದಾಯದವರು ಎಷ್ಟೆಷ್ಟು ಜನ ಇದ್ದಾರೆ, ಯಾವ ಕಡೆ ನಮ್ಮ ಅಭ್ಯರ್ಥಿ ಗೆಲ್ಲಬಹುದು, ನಾವು ಯಾವ ರೀತಿ ಸಂಘಟನೆ ಆಗ್ಬೋದು ಅನ್ನೋದನ್ನು ಪಂಚಮಸಾಲಿ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯ್ ಕಾಶ್ಯಪ್ಪನವರು ಅವರು ತಿಳಿ ಹೇಳಿದರು. ಎಷ್ಟದಾರ ಇಲ್ಲೆಷ್ಟದಾರ, ಚಿಕ್ಕೋಡೆಗೆ ಎಷ್ಟದಾರ, ಬೆಳಗಾವಿದಾಗ ಎಷ್ಟದಾರ, ಬೆಳಗಾವಿ ಗ್ರಾಮಾಂತರದಾಗ ಎಷ್ಟದಾರ. ನಾ ಇಡೀ ರಾಜ್ಯ ಸುತ್ತ ಬಂದ ಮಗ, ನಾನು ಎಲ್ಲ ಕರಿ ನೀರು ಕುಡ್ದ ಬಂದಿಲ್ಲ. ಅದಕ್ಕೆ ಇಲ್ಲಿ ಅಷ್ಟೇ ಅಲ್ಲ, ಗೋಕಾಕ್ ಐತಿ, ಕುಕ್ಕೇರಿ ಐತಿ, ಚಿಕ್ಕೋಡಿ ಐತಿ, ಬೆಳಗಾವಿ ಐತಿ, ಮತ್ತೆಲ್ಲೈತಪ್ಪ ರಾಮದುರ್ಗ ಐತಿ, ಸವದತ್ತ ಐತಿ, ಬಹಿರಂಗಲ್ ಐತಿ, ಬಹಳ ಐತಿ, ಅತ್ರಿ ಐತಿ, ಅತ್ರಿ ಕ್ಯಾಂಡಿಟು ಬಂದದ್ದಿಲ್ಲ. ಹಾಗೆ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಮಾತನಾಡಿದರು, ವಿನಯ್ ಕುಲಕರ್ಣಿ ಅವರು ಮಾತಾಡಿದರು, ಹಾಗೆ ಭಾಳಷ್ಟು ಜನ ಮಾತನಾಡಿದರು. ಅವರೆಲ್ಲರ ಒನ್ ಪಾಯಿಂಟ್ ಪ್ರೋಗ್ರಾಮ ಒಂದಂಶದ ಕಾರ್ಯಕ್ರಮ ಏನಿತ್ತಪ್ಪ ಅಂದರೆ, ಇವತ್ತು ಈಗಿನ ಈಗಿರ್ತಕ್ಕಂಥ ಹಾಲಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವ್ರನ್ನು ಸೋಲಿಸ್ಬೇಕು, ಆ ಜಾಗದೊಳಗೆ ಆ ಸ್ಥಾನದೊಳಗೆ
ಪಂಚಮಸಾಲಿ ಸಮುದಾಯದ ಕ್ಯಾಂಡಿಡೇಟ್ ಗೆದ್ದು ಬರಬೇಕು, ಹಾಗೆ ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋದಾಗಿತ್ತು. ಆ ಪಕ್ಷ ಯಾವುದಾರಿರಲಿ, ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಒಟ್ಟಿನಲ್ಲಿ ಪಂಚಮಸಾಲಿ ಸಮುದಾಯದ ಕ್ಯಾಂಡಿಡೇಟ ಈ ಅರಬಾಂ ಕ್ಷೇತ್ರದಿಂದ ಗೆದ್ದು ಬರಬೇಕು, ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವ ಇಚ್ಛೆ ಗುರಿ ಆ ಒಟ್ಟು ಸಮುದಾಯದ ಕೇಂದ್ರೀಯ ಸಮುದಾಯದ ಒಂದಂಶದ ಕಾರ್ಯಕ್ರಮವಾಗಿತ್ತು. ಸ್ನೇಹಿತರೆ, ತಮ್ಮ ಸಮಾಜಕ್ಕೆ 2A ಮೀಸಲಾತಿ ಪಡೆಯುವ ಸಲುವಾಗಿ ನಡೆಸಿರುವಂಥ ಈ ಪಂಚಮಸಾಲಿ ಸಮುದಾಯದವರ ಮೀಸಲಾತಿ ಹೋರಾಟಕ್ಕೆ ನನ್ನ ಬೆಂಬಲ ಸದಾ ಇದೆ ಅಂತೇಳಿ ಶಾಸಕರಾಗಿದ್ದಂಥ ಬಾಲಚಂದ್ರ ಜಾರಕಿಹೊಳಿ ಅವರು ಒಂದು ಪತ್ರಿಕಾ ಸ್ಟೇಟ್ಮೆಂಟನ್ನು ಕೊಟ್ಟರು. ಆ ಪತ್ರಿಕಾ ಸ್ಟೇಟ್ಮೆಂಟ್ಗೆ ತಕ್ಷಣ ರಿಯಾಕ್ಷನ್ನು ಅಷ್ಟೇ ಸ್ಪೀಡಾಗಿ ಹೊರಗೆ ಬಂತು. ಆ ರಿಯಾಕ್ಷನ್ ಕೊಟ್ಟವರು ಯಾರು? ಕಳೆದ ಸಾರಿ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಎದುರಾಗಿ JDSನಿಂದ ಸ್ಪರ್ಧೆ ಮಾಡಿದಂಥ ಭೀಮ್ಸಿ ಗಡಾದವರು, ಹಾಗೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದಂಥ ಅರವಿಂದ್ ದಳಾಯ್ ಅವರು. ಅವ್ರ ಹೇಳಿಕೆ ಏನಪ್ಪ ಏನಿತ್ತಂದರೆ, ನೀವು ಇಷ್ಟೆಲ್ಲ ಸಪೋರ್ಟ್ ಆಯ್ತಂತ ಅಂತೀರಿ ಪಂಚಮಸಾಲಿ ಸಮುದಾಯಕ್ಕೆ, ಅವರು ಮೀಸಲಾತಿ ಪಡೀಲಿಕ್ಕೆ ನನ್ನ ಸಂಪೂರ್ಣ ಬೆಂಬಲ ಅವ್ರಿಗಿದೆ ಅಂತ ಹೇಳ್ತೀರಿ, ಇದೇ ಮಾತನ್ನು ನೀವು ವಿಧಾನಸಭಾದಾಗ ಯಾಕೆ ಹೇಳಲಿಲ್ಲ? ಅವತ್ತು ಬಸವರಾಜ್ ಪಾಟೀಲ್ ಯತ್ನಾಳರು ಹಾಗೆ ಉಳಿದ ಶಾಸಕರು ಸಭಾಧ್ಯಕ್ಷರ ಬಾವಿಯಲ್ಲಿ ನಿಂತು ಧರಣಿ ಮಾಡುವಾಗ ನೀವೆಲ್ಲಿ ಹೋಗಿದ್ರಿ? ಅವಾಗ ಯಾಕೆ ನೀವು ಸಪೋರ್ಟ್ ಮಾಡಲಿಲ್ಲ? ಅವಾಗ ಯಾಕೆ ಮಾತಾಡಲಿಲ್ಲ? ಅವ್ರು ಬೆಂಬಲಿಸಿ ಯಾಕೆ ಮಾತಾಡಲಿಲ್ಲ? ಈ ಮೊಸಳೆ ಕಣ್ಣೀರು ಸುರಿಸೋದ್ರ ಬಿಟ್ಟುಬಿಡ್ರಿ. ಒಂದು ವೇಳೆ ಇವ್ರು ಭಾಳ ಸಮಾವೇಶ ಯಶಸ್ವಿ ಆಗೈತಿ, ನಾಳೆ ನಾ ಸೋಲ್ತನನ್ನು ಭಯದಿಂದ ಈ ರೀತಿ ಸ್ಟೇಟ್ಮೆಂಟ್ ಕೊಡೋಕೆ ಹೋಗಬೇಡ್ರಿ ಅಂಥೇಳಿ ಅವರು ಒಬ್ಬರು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಒಬ್ಬರು ಪಾಂಪ್ಲೆಟ್ ಹೊರಡಿಸಿದರು. ಒಟ್ಟಿನಲ್ಲಿ ಬಾಲಚಂದ್ರ ಜಾರಕಿಹೊಳಿ ಸ್ಪಂದನೆ ನಾಟಕೀಯವಾಗಿತ್ತು ಅಥವಾ ಸಂದರ್ಭ ನೋಡಿ ವ್ಯಕ್ತಪಡಿಸುವಂಥ ಗುಣ ಅವ್ರದ್ದಿತ್ತು ಅನ್ನೋದನ್ನು ಆ ಇಬ್ಬರು ಲೀಡರು ತೋರಿಸ್ಕೊಟ್ರು ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಶಾಸಕರ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು. ಸ್ನೇಹಿತರೆ, ಸದ್ಯಕ್ಕೆ ಕ್ಷೇತ್ರದಲ್ಲೇ ಬೀಡುಬಿಟ್ಟಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಅವರು ತಮ್ಮ ಆಪ್ತ ಸಹಾಯಕರಿಂದಾಗಲಿ ಅಥವಾ ಪಂಚಮಸಾಲಿ ಸಮುದಾಯದ ಸಂಘಟನೆಯಿಂದಾಗಲಿ ಆಗಿರ್ತಕ್ಕಂಥ ಡ್ಯಾಮೇಜನ್ನು ಕಂಟ್ರೋಲ್ ಮಾಡಲಿ ಮಾಡೋದ್ರೊಳಗೆ ಈ ಬಿಜಿ ಆಗಿದ್ದಾರೆ. ಆದರೂ ಹೆಜ್ಜೆ ಹೆಜ್ಜೆಗೆ ಊರೂರ ಸುತ್ತ ಇದ್ದಾರೆ, ಮತ್ತು ಮರಳಿ ಮರಳಿ ತಮ್ಮ ಇಮೇಜನ್ನು ವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇದರ ಜೊತೆಗೆ ಇನ್ನೊಂದು ಮಹತ್ವದ ವಿಷಯವನ್ನು ತಮ್ಮ ಗಮನಕ್ಕೆ ತರೋದು ಏನಪ್ಪ ಅಂದ್ರೆ, ಈ ಸಮಾಜದ ಸಂಘಟನೆಯೊಳಗೆ ಪಂಚಮಸಾಲಿ ಸಮಾಜದವರು ಎಷ್ಟೊಂದು ಸಂಘಟಿತರಾಗಿದ್ದಾರೆ. ಈ ಸರಿ ಸಂಘಟನೆ ಮಾಡಿ ನಾವು ಈ ಸರಿ ಈ ಬಾಲಚಂದ್ರ ಜಾರಕಿಹೊಳಿಯನ್ನು ಸೋಲಿಸಲೇಬೇಕು ಅನ್ನೋ ಪಣ ಅವ್ರು ತೊಟ್ಟಿದ್ರೆ ಇವರು ಒಂದು ಮತ್ತೊಂದು ತಂತ್ರ ಹೆಣೆದಿರುವುದು ಕಂಡು ಬರ್ತಾ ಇದೆ. ಸ್ನೇಹಿತರೆ, ಈ ಟ್ರ್ಯಾಂಗಲ್ ಅಂದರೆ ಅರಮಾವ್ ಕ್ಷೇತ್ರದಲ್ಲಿ ಉಪ್ಪಾರ ಸಮುದಾಯ, ಕುರುಬ ಸಮುದಾಯ, ಲಿಂಗಾಯತ ಸಮುದಾಯ ಪ್ಲಸ್ ಅದರ ಹಿಂದುಳಿದ ವರ್ಗಗಳು ಜನ ಇರೋದರಿಂದ ಇಲ್ಲಿ ಹಿಂದುಳಿದವರ ಎಲ್ಲ ಒಂದಾದರೆ ಕುರುಬರು ಕುರುಬ ಸಮಾಜ, ಉಪ್ಪಾರ ಸಮಾಜ ಅಥವಾ ಅದರ್ ಸಮಾಜ ಎಲ್ಲ ಒಂದಾದರೆ ಈ ಪಂಚಮಸಾಲಿ ಸಮುದಾಯವು ಎಷ್ಟೇ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆ ಮಾಡಿದರೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ತೋರಿಸೋ ಸಲುವಾಗಿ ಈಗ ಬರುವ ಡಿಸೆಂಬರ್ ತಿಂಗಳಲ್ಲಿ ಈ ಯರಮಾವ್ ಕ್ಷೇತ್ರದಲ್ಲಿ ಹಿಂದುಳಿದ ಸಮಾಜದವರು ಬಹುದೊಡ್ಡ ಒಂದು ಸಮಾವೇಶವನ್ನು ಹಮ್ಮಿಕೊಳ್ಳಲಿಕ್ಕೆ ಶಾಸಕರಾದಂಥ ಬಾಲಚಂದ್ರ ಜಾರಕಿಹೊಳಿ ಅವರು ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದುಳಿದವರ ಸಮಾಜದ ಸಮಾವೇಶ, ಈ ಪಂಚಮಸಾಲಿ ಸಮಾಜದ ಸಮಾವೇಶ, ಯಾವ ಸಂಘಟನೆ ಯಾರಿಗೆ ಹೆಚ್ಚು ಅನುಕೂಲ ಆಗ್ಬೋದು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ನೀವು ಕೂಡ ನೋಡೋಣ ಸ್ನೇಹಿತರೆ. ಹಾಗೆ KMF ಅಧ್ಯಕ್ಷರಾಗಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಒಂದು ಸಣ್ಣ ಪ್ರಶ್ನೆ ಏನಪ್ಪ ಅಂದರೆ, ನಿಮ್ಮ ಸಹೋದರ ಭೀಮ್ಸಿ ಜಾರಕಿಹೊಳಿ ಅವರ ಸುಪುತ್ರ ಸರ್ವೋತ್ತಮ ಜಾರಕಿಹೊಳಿ ಅವರು ನಿಮ್ಮ ರಾಜಕಾರಣದ ಉತ್ತರಾಧಿಕಾರಿಯೇ? ಯಾಕಂದರೆ ನೀವು ಅನುಪಸ್ಥಿತಿ ಇದ್ದಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗಿರ್ತಾರೆ, ಅವರು ಭಾಗಿಯಾಗಿರ್ತಾರೆ ಅಥವಾ ನೀವು ಭಾಗಿಯಾಗುವ ಹಾಗೆ ಅವರಿಗೆ ಮಾರ್ಗದರ್ಶನ ಮಾಡಿರ್ತೀರಾ ಅನ್ನೋ ಪ್ರಶ್ನೆ ಕ್ಷೇತ್ರದ ಜನತೆಯದ್ದು. ಇದಕ್ಕೆ ಉತ್ತರವನ್ನು ನೀವು ಯಾವ ಮೂಲಕವಾದರೂ ಕೊಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ. ಸ್ನೇಹಿತರೆ ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣ ಆಗ್ರಿ, ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನೀವು ನೋಡುವಂತಾಗಲಿ. ಧನ್ಯವಾದ.